ನಮಸ್ಕಾರ ಮಾನ್ಯ ಪ್ರಧಾನಮಂತ್ರಿಗಳೇ ನನ್ನ ಹೆಸರು ತೇಜಸ್ ಸುಜಯ್ ಅಂತ ನಾನು ಕೇಂದ್ರೀಯ ವಿದ್ಯಾಲಯ ಕಂಚಿಕೋಟ್ ಎರ್ನಾಕುಲಂನಲ್ಲಿ ಒಂಬತ್ತನೇ ತರಗತಿ ಓದುತ್ತಿದ್ದೇನೆ ನನ್ನ ಪ್ರಶ್ನೆ ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕ್ ಇವುಗಳಲ್ಲಿ ಯಾವುದು ಮುಖ್ಯವಾಗಿದೆ ಒಳ್ಳೆಯ ಫಲಿತಾಂಶ ಪಡೆಯಲು ಈ ಎರಡು ಮಾರ್ಗಗಳು ಮುಖ್ಯವೇ ದಯಮಾಡಿ ಈ ಬಗ್ಗೆ ಮಾರ್ಗದರ್ಶನ ನೀಡಬೇಕು ಧನ್ಯವಾದಗಳು ಧನ್ಯವಾದ ಸುಜಲ್ ಮಾನ್ಯ ಪ್ರಧಾನಮಂತ್ರಿ ಅವ್ರ ಪ್ರಶ್ನೆ ಏನು

ಇದರಿಂದ ಸ್ಮಾರ್ಟ್ ವರ್ಕ್ ಯಾವುದು ಮತ್ತು ಹಾರ್ಡ್ ವರ್ಕ್ ಯಾವುದು ಎಂದು ನೀವು ಊಹಿಸಬಹುದು ನಾವು ಚಿಕ್ಕವರಿದ್ದಾಗ ಕತೆ ಕೇಳಿದೀವಿ ಹೂಜಿಲ್ ನೀರಿತ್ತು ನೀರು ಅದರ ತಳದಲ್ಲಿತ್ತು ಮತ್ತೊಂದು ಕಾಗೆ ಆ ಹೂಜಿಲಿನ ನೀರು ಕುಡಿಯಕ್ಕೆ ಬಯಸ್ತು ಆದರೆ ಆಳವಾದ ಹೂಜಿ ಒಳಗೆ ಅದಕ್ಕೆ ಪ್ರವೇಶಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಆದ್ರಿಂದ ಆ ಕಾಗೆ ಒಂದು ಉಪಾಯ ಮಾಡಿ ಸಣ್ಣ ಸಣ್ಣ ಕಲ್ಲುಗಳನ್ನು ತಂದು ಆ ಹೂಜಿ ಒಳಗೆ ಹಾಕ್ತು ಆಗ ತಳದಲ್ಲಿದ್ದ ನೀರು ನಿಧಾನವಾಗಿ ಬಂತು ಕಾಗೆ ಆರಾಮಾಗಿ ಹೂಜಿ ನೀರನ್ನು ಕುಡಿತು ನೀವು ಈ ಕಥೆಯನ್ನು ಕೇಳಿದಿರಲ್ವಾ ಈಗ ಏನಂತ ಕರಿತೀರಿ ಹಾರ್ಡ್ ವರ್ಕ್ ಅಂತೀರಾ ಸ್ಮಾರ್ಟ್ ವರ್ಕ್ ಅಂತೀರಾ ಈ ಕಥೆಯನ್ನ ಯಾವಾಗ ಬರೆಯಲಾಯ್ತೋ ಆಗ ಸ್ಟ್ರಾ ಇರ್ಲಿಲ್ಲ ಇದ್ದಿದ್ರೆ ಆ ಕಾಗೆ ಮಾರುಕಟ್ಟೆಗೆ ಹೋಗಿ ಸ್ಟ್ರಾ ತಗೊಂಡ್ಬರ್ತಾ ಇತ್ತು ನೋಡಿ ಕೆಲವು ಜನರು ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಇರ್ತಾರೆ ಕೆಲವು ಜನರು ಅವರ ಜೀವನದಲ್ಲಿ ಕಠಿಣ ಪರಿಶ್ರಮದ ಲಕ್ಷಣಗಳು ಇರೋದಿಲ್ಲ ಕೆಲವರು ಹಾರ್ಡ್ಲಿ ಸ್ಮಾರ್ಟ್ ವರ್ಕ್ ಮಾಡ್ತಾರೆ ಸ್ಮಾರ್ಟ್ ವರ್ಕ್ ಮತ್ತೆ ಕೆಲವರು ಸ್ಮಾರ್ಟ್ಲಿ ಹಾರ್ಡ್ ವರ್ಕ್ ಮಾಡ್ತಾರೆ ಹೀಗಾಗಿ ಕಾಗೆ ನಮ್ಗೆ ಸ್ಮಾರ್ಟ್ಲಿ ಹಾರ್ಡ್ ವರ್ಕ್ ಹೇಗೆ ಮಾಡ್ಬೇಕು ಅನ್ನೋದನ್ನ ಕಲಿಸ್ತಿದೆ ಇದಕ್ಕಾಗಿಯೇ ನಾವು ಪ್ರತಿಯೊಂದು ಕೆಲಸನು ಮೊದಲು ಅರ್ಥ ಮಾಡ್ಕೊಳ್ಬೇಕು ಕೆಲವರು ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋ ಬದಲು ನೇರವಾಗಿ ತಮ್ಮ ಸ್ವಂತ ಬುದ್ಧಿವಂತಿಕೆಯನ್ನು ಬಳಸೋದಕ್ಕೆ ಪ್ರಾರಂಭಿಸ್ತಾರೆ ಅನ್ನೋದನ್ನ ನೀವು ನೋಡಿರಬಹುದು ಕಷ್ಟಪಟ್ಟು ದುಡಿದ್ರು ಫಲ ಸಿಗೋದಿಲ್ಲ ನನಗ್ ನೆನಪಿದೆ ನಾನು ಬಹಳ ಹಿಂದಿಗೆ ಆದಿವಾಸಿ ಪ್ರದೇಶವೊಂದರಲ್ಲಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ನಾನು ಅಲ್ಲಿನ ಕಾಡಿನ ಮಧ್ಯೆ ಹೋಗಬೇಕಾಗಿತ್ತು ಹಾಗಾಗಿ ಆ ಕಾಲದ ಹಳೆ ಕಾಲದ ಜೀಪನ್ನು ಯಾರೋ ನಮಗೆ ವ್ಯವಸ್ಥೆ ಮಾಡಿಕೊಟ್ರು ನಾವು ಆ ಪ್ರದೇಶಕ್ಕೆ ಬೆಳಗ್ಗೆ ಐದು ಮೂವತ್ತಕ್ಕೆ ಹೊರಳಿದ್ದೆವು ಆದರೆ ನಮ್ಮ ಜೀಪು ಚಲಿಸಲೇ ಇಲ್ಲ ನಾವು ಬಹಳಷ್ಟು ಪ್ರಯತ್ನಿಸಿದ್ವು ತಳ್ಳದ್ವು ನಮ್ಗೆ ತಿಳಿದಿದ್ನೆಲ್ಲ ಮಾಡಿದ್ವು ಕಠಿಣ ಪರಿಶ್ರಮದಿಂದ ಜೀಪ್ನ ತಳ್ಳಲು ಪ್ರಯತ್ನಿಸಿದ್ವು ಆದರೆ ನಮ್ಮ ಜೀಪ್ ಚಲಿಸಲೇ ಇಲ್ಲ ಹೀಗೆ ನಮ್ಮ ಸಮಾಜೆ ಆಯ್ತು ಸಂಜೆ ಏಳು ಮೂವತ್ತು ಸುಮಾರಿಗೆ ಮೆಕ್ಯಾನಿಕ್ ಅನ್ನು ಕರೆಸಿದ್ವಿ ಆಗ ಮೆಕ್ಯಾನಿಕ್ ಎರಡು ನಿಮಿಷದಲ್ಲಿ ಜೀಪ್ನ ಸರಿಪಡಿಸಿದ್ರು ಬಳಿಕ ಅವರು ಇನ್ನೂರು ರೂಪಾಯಿ ಕೊಡಿ ಸರ್ ಅಂದ್ರು ನಾನು ಕೇಳಿದೆ ಎರಡು ನಿಮಿಷದ ಕೆಲಸಕ್ಕೆ ಇನ್ನೂರು ರೂಪಾಯಿ ಅಂತ ಆತ ಹೇಳಿದ ಸಾರ್ ಇದು ಎರಡು ನಿಮಿಷಕ್ಕೆ ಇನ್ನೂರು ಅಲ್ಲ ಐವತ್ತು ವರ್ಷಗಳ ಅನುಭವಕ್ಕೆ ಇನ್ನೂರು ರೂಪಾಯಿ ಅಂತ ಆಗ ನಾವು ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಜೀಪ್ ಓಡ್ಲಿಲ್ಲ ಅವರು ಸ್ಮಾರ್ಟ್ ಆಗಿ ನಟ್ಟು ಬೋಲ್ಟ್ಗಳನ್ನ ಟೈಟ್ ಮಾಡಿದ್ರು ಅದಕ್ಕೆ ಹಾರ್ಡ್ಲಿ ಎರಡು ನಿಮಿಷ ಆಯ್ತು ಅಷ್ಟೇ ಗಾಡಿ ಓಡ್ತು ಇದ್ರ ಅರ್ಥ ಇಷ್ಟೇ ಎಲ್ಲಾ ಕೆಲಸನೂ ಶ್ರಮದಿಂದ ಮಾಡಿದ್ರೆ ಆಗಲ್ಲ ಪೈಲ್ವಾನ್ ಇರ್ತಾರಲ್ಲ ಅಂದ್ರೆ ಕ್ರೀಡಾ ಲೋಕದ ಜನರನ್ನ ನೋಡಿರ್ಬೋದು ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಆ ಆಟದಲ್ಲಿ ಅವರಿಗೆ ದೇಹದ ಯಾವ ಮಾಂಸಖಂಡ ಬಳಕೆ ಮಾಡಬೇಕು ಅನ್ನೋದನ್ನ ಒಬ್ಬ ತರಬೇತುದಾರನಿಗೆ ಮಾತ್ರವೇ ಗೊತ್ತಾಗತ್ತೆ ಈಗ ವಿಕೆಟ್ ಕೀಪರ್ ಆಗಿರೋರು ಹೀಗೆ ಬಾಗಿ ಗಂಟ ನಿಲ್ಬೇಕಾಗತ್ತೆ ನಾವು ತರಗತಿಯಲ್ಲಿ ತಪ್ಪು ಮಾಡಿದಾಗ ಟೀಚರ್ ಕಿವಿ ಹಿಡಿದು ಬಗ್ಗಿ ಕೂರಿಸ್ತಾರಲ್ಲ ಆಗ ಕೈಕಾಲ್ ಬಗ್ಸ್ ನಿಂತ್ರೆ ತುಂಬಾ ನೋವಾಗತ್ತೆ ಹೀಗೆ ನೋವಾಗುತ್ತೋ ಇಲ್ವೋ ಮಾನಸಿಕವಾಗಿ ಹಾಗೂ ಶಾರೀರಿಕವಾಗಿಯೂ ನೋವಾಗತ್ತೆ ನೋವುಂಟು ಮಾಡ್ತೇವೆ ಅಲ್ವೇ ಆದರೆ ಇದು ವಿಕೆಟ್ ಕೀಪರ್ ತರಬೇತಿಯ ಒಂದು ಭಾಗವಾಗಿದೆ ಹೀಗೆ ಅವರು ಪಂದ್ಯದ ವೇಳೆ ಗಂಟೆಗಟ್ಟಲೆ ನಿಲ್ತಾರೆ ಇದರಿಂದ ಕ್ರಮೇಣ ಅವರ ಸ್ನಾಯುಗಳು ಬಲಗೊಳ್ಳುತ್ತವೆ ಇದರಿಂದ ಅವರು ವಿಕೆಟ್ ಕೀಪರ್ ಆಗಿ ಉತ್ತಮ ಕೆಲಸ ಮಾಡಬಹುದು ಬೌಲರ್ ಇರ್ತಾರೆ ಅವ್ರಿಗೆ ಈ ವಿಧಾನ ಅಗತ್ಯವಿಲ್ಲ ಅವ್ರಿಗೆ ಇನ್ನೊಂದು ವಿಧಾನ ಬೇಕಾಗತ್ತೆ ಅವ್ರು ಅದನ್ನು ಮಾಡ್ತಾರೆ ಅದಕ್ಕಾಗಿಯೇ ನಾವು ಅಗತ್ಯವಿರುವುದರ ಬಗ್ಗೆ ಗಮನ ಹರಿಸ್ಬೇಕು ಇದು ನಮಗೆ ಉಪಯುಕ್ತವಾಗಿರಬೇಕು ಎಲ್ಲವನ್ನ ಹೊಂದಲು ಪ್ರಯತ್ನಿಸುವುದು ಸಾಕಷ್ಟು ಪ್ರಯತ್ನವನ್ನ ತೆಗೆದುಕೊಳ್ಳುತ್ತೆ ನಮ್ಮ ಕೈ ಮತ್ತೆ ಪಾದಗಳನ್ನ ಮೇಲೆ ಕೆತ್ತಿ ಓಡ್ತಲೇ ಇರಿ ಹಾಗೆ ಮಾಡಿ ಹೀಗ್ ಮಾಡಿ ಸಾಮಾನ್ಯ ಆರೋಗ್ಯಕ್ಕೆ ದೈಹಿಕ ಸಾಮರ್ಥ್ಯಕ್ಕೆ ಇದು ಒಳ್ಳೆಯದು ನಾನ್ ಸಾಧಿಸಬೇಕು ಅಂತ ಬಯಸಿದ್ರೆ ನಾವು ಆ ನಿರ್ದಿಷ್ಟ ಕ್ಷೇತ್ರಗಳನ್ನ ಆರಿಸಬೇಕು ಮತ್ತು ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಫಲಿತಾಂಶವನ್ನು ಸಹ ಪಡಿತಾರೆ ಒಬ್ಬ ಬೌಲರ್ ಇದ್ದು ಅವನ ಸ್ನಾಯುಗಳು ಚೆನ್ನಾಗಿಲ್ದಿದ್ರೆ ಅವನು ಬೌಲ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಎಷ್ಟು ಓವರ್ಗಳನ್ನು ಬೌಲ್ ಮಾಡೋದಕ್ಕೆ ಸಾಧ್ಯ ಎತ್ತುವ ಜನರು ವಿವಿಧ ರೀತಿಯ ಸ್ನಾಯುಗಳನ್ನು ಬಲಪಡಿಸಬೇಕು ಅವರು ಕಠಿಣ ಕೆಲಸವನ್ನೂ ಮಾಡ್ತಾರೆ ಆದರೆ ಅವರು ಸ್ಮಾರ್ಟ್ಲಿ ಹಾರ್ಡ್ ವರ್ಕ್ ಮಾಡ್ತಾರೆ ಆಗ ಮಾತ್ರ ಫಲಿತಾಂಶಗಳನ್ನು ಪಡೆಯಬಹುದು ತುಂಬಾ ಧನ್ಯವಾದಗಳು